हाई फ्रेंड्स, वेलकम टू मई चानल। विषय अड़े विषय सोपन ऐन नोड़ता है सुपरिचित सोपेलू इन हूली सोप अरे पुलु मुंची अतर पुली मुंची अतर इेल कड़े बीते गार्डन अली कड़े बीते गोबर हाँते बड़ी आरोग्यकर सोप इतने तुम आरोग्यकर अंश इंत सोपु कड़े कासिन सोप करतर विटमिन सी धारा रेसिशन इंप्रूव सहकारी हेतर अलते पित्तकोश समस्या कूड़ा सोपन भाला जन उपयोगस्तर अब हे उपयोगस्त हेकोड़ी इन अनेक चटनी सार तंबूली ना शिस्सिल आवे अली आंटी और तुम इन उपयोग तंबूली माता मत चटनी माता बट नन ಮಾಡಕ್ಕೆ ಬರ್ತಿಲ್ಲ ಮತ್ತೆ ಗೊತ್ತಿರಲಿಲ್ಲಲ್ಲ ಬಟ್ ಇವಾಗ ನಮ್ಮ ಮನೆ ಹತ್ರ ಇರೋದ್ರಿಂದ ಇದರದು ಅನೇಕ ವಿಷಯಗಳು ಗೊತ್ತಾಯಿತು ಆಮೇಲೆ ಇದನ್ನ ಬಾಯಲ್ಲಿ ಹಾಕೊಂಡು ಜಗದು ಉಗಿತಾ ಇದ್ರೆ ಬಾಯಲ್ಲಿ ರಕ್ತ ಬರ್ತಾ ಇರ್ತದೆ ಅದು ಕಡಿಮೆ ಆಗ್ತದೆ ಅಂದ್ರೆ ಹೊಸಳೆ ರಕ್ತಸ್ರಾವ ಇರ್ತಲ್ಲ ಅದು ಕಡಿಮೆ ಆಗ್ತದೆ ಮತ್ತೆ ತುಂಬಾ ಕೆಮ್ಮಾಗಿ ಕಫ ಗಟ್ಟಿ ಉಸಿರಾಡಕ್ಕೆ ಆಗಲ್ಲ ಅನ್ನೋ ತರ ಇರ್ತಲ್ಲ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಅಂತ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ ಈ ಎಲೆಗಳನ್ನ ಚೆನ್ನಾಗಿ ತೊಳ್ಕೊಂಡು ರಸ ತೆಗೆದುಬಿಟ್ಟು ಆ ರಸಕ್ಕೆ ಶುಂಠಿ ರಸ ಸೇರಿಸಿಬಿಟ್ಟು ಜೇನುತುಪ್ಪ ಹಾಕೊಂಡು ಕುಡಿತಾ ಬಂದ್ರೆ ಅಂದ್ರೆ ವಾರಕ್ಕೆ ಒಂದ್ಸಲಿ ಎಳೆಯ ಮಕ್ಕಳಿಗಾದ್ರೆ ಒಂದ್ಸಲಿ ಕೊಡಬಹುದು ದೊಡ್ಡವರಾದ್ರೆ ಎರಡು ಮೂರು ಸಲ ತಗೋಬಹುದು ಆಯ್ತಾ ತಗೊಂಡ್ರೆ ಖಂಡಿತ ಒಂದೇ ದಿನದಲ್ಲೇ ಮಗುಗೆ ಚೆನ್ನಾಗಿ ಅಂದರೆ ಕಫ ಎಲ್ಲ ನಿವಾರಣೆಯಾಗಿ ಉಸಿರಾಡಕ್ಕಾಗ್ತದೆ ಇದು ಬಹಳ ಮುಖ್ಯವಾದದ್ದು ಇನ್ನೊಂದೇನೆಂದರೆ ಇದನ್ನು ಬೆಲ್ಲದ ಜೊತೆ ಕುದಿಸ್ಬಿಟ್ಟು ಏಲಕ್ಕಿ ಹಾಕಿ ಕುದಿಸಿ ಆ ನೀರನ್ನ ಕುಡಿತಾ ಬಂದರೆ ಪಿತ್ತ ನಿವಾರಣೆ ಆಗುತ್ತೆ ನಾನು ಆವಾಗಲೇ ಹೇಳಿದೆ ಹೇಗೆ ಪಿತ್ತ ನಿವಾರಣೆ ಮಾಡ್ಕೋಬೋದು ಅಂತ ಅಲ್ಲದೆ ಲೋ ಬಿ ಪಿ ಇರೋರು ಕೂಡ ಇದನ್ನು ತಗೋಬೋದು ಆವಾಗ ಕಡಿಮೆ ಲೋ ಬಿ ಪಿನ ಕಡಿಮೆ ಮಾಡ್ತದೆ ಇದು ಈ ಸೊಪ್ಪಿಗೆ ಇನ್ನೊಂದು ಏನಂತಂದರೆ ಅಜ್ವಾಯಿನ ಸೇರಿಸ್ಬಿಟ್ಟು ರುಬ್ಬಿ ಅದಕ್ಕೆ ಮಜ್ಜಿಗೆ ಸೇರಿಸಿ ಕುಡಿದ್ರೆ ಹೊಟ್ಟೆಯಲ್ಲಿ ಹುಳ ಇರ್ತದಲ್ವ ಹೊಟ್ಟೆ ಆವಾಗವಾಗ ಹುಳುತ್ತೆ ಅದು ಕಡಿಮೆ ಆಗ್ತದೆ ನೀವು ಮಾತೆ ತಗೋಳೋ ಬದಲು ಈ ಥರ ಮಾಡ್ಬೋದು ಮತ್ತು ಆಮಶಂಕೆ ಆದಾಗ ಮೊಸರೊಟ್ಟಿಗೆ ಇದನ್ನು ಸೇರಿಸಿದ್ರೆ ಬೇಗ ಆಮಶಂಕೆ ಗುಣ ಆಗ್ತದೆ ಮಲೆನಾಡಿನ ಭಾಗದ ಜನ ಇದನ್ನು ಧಾರಾಳವಾಗಿ ಉಪಯೋಗಿಸ್ತಾ ಇರ್ತಾರೆ ಅವರ ಅಡುಗೆಗಳನ್ನ ಹೆಚ್ಚಾಗಿ ಉಪಯೋಗಿಸ್ತಾರೆ ಅಂದರೆ ಚಟ್ನಿ ತಂಬುಳಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಉಪಯೋಗಿಸ್ತಾರೆ ಇಲ್ಲ ಹಾಗೆ ಬಾಯಲ್ಲಿ ಕೂಡ ಜಗಿ ತಿಂತಾ ಇರ್ತಾರೆ ಯಾಕಂದರೆ ತುಂಬ ಹುಳಿ ಅಂಶ ಇರ್ತಾರೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ತಿನ್ನೋಕ್ಕೆ ತಿಂತಾ ಇರ್ತಾರೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೀವೇನು ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಗೊಬ್ಬರ ಹಾಕಬೇಕಾಗಿಲ್ಲ ಅದು ತಂತಾನಾಗೆ ಹುಟ್ಟುತ್ತೆ ಅಲ್ಲದೆ ಇದು ಫ್ರೀಯಾಗಿ ನಮಗೆ ಆರೋಗ್ಯವನ್ನು ಉತ್ತಮಪಡಿಸುವಂಥ ಒಂದು ಒಳ್ಳೆಯ ಔಷಧ ಅದಕ್ಕಾಗಿ ನಿಮ್ಮಲ್ಲಿ ಎಲ್ಲಾದರೂ ಕಂಡು ಬಂದಲ್ಲಿ ಅದನ್ನು ದಯವಿಟ್ಟು ಬಿಡಬೇಡಿ ಅದನ್ನು ಉಪಯೋಗಿಸು ಅಂದರೆ ಸದುಪಯೋಗ ಪಡಿಸ್ಕೊಳ್ಳಿ ಈ ಎಲೆಗಳನ್ನ ನೀವು ಸಲಾಡ್ ರೀತಿ ಕೂಡ ಉಪಯೋಗಿಸ್ಬೋದು ಸಲಾಡ್ ಮಾಡಿದಾಗ ಅದ್ರ ಜೊತೆ ಯೂಸ್ ಮಾಡಿ ಸಹ ಉಪಯೋಗಿಸ್ಬೋದು ಅಥವಾ ಯಾವುದಾದ್ರೂ ಸೊಪ್ಪಿನ ತರಕಾರಿ ಜೊತೆ ಅಥವಾ ಸೊಪ್ಪಿನ ಸಾಂಬಾರು ಮಾಡಿದಾಗ ಬೆರಕೆ ಸೊಪ್ಪಾಗಿ ಸಹ ಇದನ್ನು ನೀವು ಉಪಯೋಗಿಸ್ಕೋಬೋದು ಪ್ರಕೃತಿ ಧಾರಾಳವಾಗಿ ನಮಗೆ ಕೊಟ್ಟಿರುವಂತಹ ಫ್ರೀ ಗಿಫ್ಟ್ ಇದು ಈ ವಿಡಿಯೋ ನೀವು ನೋಡಿ ಬೇರೆಯವರಿಗೂ ಇದರ ವಿಷಯ ಗೊತ್ತಾಗುವಂತೆ ಅನೇಕರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್